ಹೇ ಗಾಯ್ಸ್, ಡೇ ಟೂ ಇನ್ ಪೋಖ್ರಾ. ಇದು ನಾನ್ ಸ್ಟೇ ಆಗಿರೋ ಹಾಸ್ಟೆಲ್. ಇದು ಇವಾಗ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ನಿಮಗೆ ಲೇಕ್ ವ್ಯೂ ತೋರಿಸ್ಲಿಕ್ಕೆ. ಇಲ್ಲಿಂದ ಬನ್ನಿ ಹೋಗೋಣ, ನೋಡ್ಬೋದು. ಇವತ್ತು ಮಾರ್ನಿಂಗ್ ಇನ್ನೂ ರೈನ್ ಆಯಿತು, ಸೊ ಸಿಟಿ ತುಂಬ ಸಗದ ಕಾಣ್ತಿದೆ ಈ ರೈನ್ ಆದಮೇಲೆ. ಇದು ಪೋಖ್ರಾ. ಸೊ ಇವಾಗ ಟೈಮ್ ಆಗಿದೆ ಮಾರ್ನಿಂಗ್ 9:30. ಕ್ಲೈಮೇಟ್ ನೋಡಿದ್ರೆ ಹಂಗೆ ಅನ್ಸಲ್ಲ, ಯಾಕಂದ್ರೆ ಜಸ್ಟ್ 1 hour ಬ್ಯಾಕ್ ರೈನ್ ಆಯ್ತು. ಇಲ್ಲಿ ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ, ನಾಟ್ ಸನ್ನಿ ಡೇ ಟುಡೇ. ಸೊ ನಾನಿವಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಲೇಕ್ ವ್ಯೂ ತೋರಿಸ್ಲಿಕ್ಕೆ. ಇಲ್ಲಿನ ಪೋಖ್ರಾದ ಮೇನ್ ಅಟ್ರಾಕ್ಷನ್ ಅದು. ಸೊ ಇಲ್ಲಿ ಲಾಟ್ಸ್ ಆಫ್ ಫಾರಿನರ್ಸ್ ಬರ್ತಾರೆ, ಯಾಕೆಂದ್ರೆ ಇಲ್ಲಿ ABC ಅನ್ನಪೂರ್ಣ ಬೇಸ್ ಕ್ಯಾಂಪ್ ಇಲ್ಲೇ ಸಿಚುವೇಟ್ ಆಗಿರೋದು. ಯಾರು ಟ್ರೆಕ್ಕಿಂಗ್ ಮಾಡೋರು ಇರ್ತಾರೋ ಅವ್ರಿಗೆ ಇದು ಸ್ವರ್ಗ ಅಂತ ಹೇಳ್ಬೋದು, ಯಾಕಂದ್ರೆ ಇಲ್ಲಿ ಸುಮಾರು ಮೌಂಟೇನ್ಸ್ಗೆ ಬೇಸ್ ಕ್ಯಾಂಪ್ ಇದಾವೆ. ಮಳೆ ಬಂದಾಗಲೇ ಈ ಸಿಟಿ ಅದ್ರ ಒರಿಜಿನಲ್ ಫೀಲ್ ಕೊಡೋದು. ಸಖತ್ತಾಗಿದೆ ಸಿಟಿ ಮಾತ್ರ ನೀವು ನೋಡ್ಬೋದು. ಮಾರ್ನಿಂಗ್ ಎಲ್ಲ ಹೋಟೆಲ್ಲು ರೆಸ್ಟೋರೆಂಟ್ ಮಾತ್ರ ಇರ್ತವೆ, ಸಂಜೆ ಆದ್ಮೇಲೆ ಇಲ್ಲಿ ನೈಟ್ ಲೈಫ್ ಶುರು ಆಗುತ್ತೆ. ಇದೇ ರೋಡಲ್ಲಿ ಸುಮಾರು ಪಬ್ಸು ಬಾರ್ಸು ಎಲ್ಲ ಇದಾವೆ. ಇದೇನು ನೀವು ನೋಡ್ತಿದ್ದೀರಾ ಈ ಸ್ಟ್ರೀಟು, ಇದು ಮೇನ್ ಸ್ಟ್ರೀಟ್. ಇದು ಇಲ್ಲಿ ನಿಮಗೆ ಮೋಸ್ಟ್ ಆಫ್ ಆಲ್ ಮ್ಯಾಕ್ಸಿಮಮ್ ಸ್ಟೇ ಆಗಲಿಕ್ಕೆ ಹೋಟೆಲ್ಸ್ ಇಲ್ಲಿ ಇದೇ ರೋಡಲ್ಲಿ ಇರೋದು. ಲೈಕ್ ಟಾಪೆಸ್ಟಿಂದ ಹಿಡಿದು ಲೈಕ್ ನ್ಯೂಯೆಸ್ಟ್ ಓಪನ್ ಆಗಿರೋ ಪಬ್ಬು ಕೂಡ ಇದೇ ರೋಡಲ್ಲಿ ಸಿಗುತ್ತೆ ನಿಮಗೆ, ಅಷ್ಟು ಫೇಮಸ್ಸು ಈ ರೋಡು. ನಿಮಗೆಲ್ಲ ಇಲ್ಲಿ ಪ್ರತಿಯೊಂದು ಹೋಟೆಲಲ್ಲೂ ಇಲ್ಲ ಅಂದರೆ ನಿಮಗೆ ಆಚೆ ಕಡೆ ಬಂದಾಗ ಬುಕ್ಕಿಂಗ್ ಸೆಂಟ್ರ್ಗಳು ಸಿಗ್ತವೆ ನಿಮಗೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಇಲ್ಲ ಪ್ಯಾರಾಗ್ಲೈಡಿಂಗ್ ಮಾಡಲಿಕ್ಕೆ. ನಿಮಗೆ ಹಿಂದಿ ಓದ್ಲಿಕ್ಕೆ ಬಂದರೆ ಸಾಕು, ನೀವು ಪೋಖ್ರಾ ಇಲ್ಲ ನೇಪಾಲಲ್ಲಿ ನೀವು ಎಲ್ಲಿ ಬೇಕಾದರೂ ಆರಾಮಾಗಿ ತಿರುಗಾಡ್ಬೋದು. ಯಾಕಂದರೆ ಹಿಂದಿನೂ ಮತ್ತು ನೇಪಾಲಿನೂ ಹತ್ರ ಸೇಮೇ ಇರುತ್ತೆ, ಬಟ್ ಏನಂದರೆ ಕೆಲವೊಂದು ಪದಗಳು ಇರ್ಬೋದು ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಬೇಸಿಕಲಿ ಏನಿದೆ ಹಿಂದಿದು ನೇಪಾಲಿದು ಸೇಮೆ. ಲೇಕ್ ಸೈಡಲ್ಲಿ ನಾವು ಸೆಂಟರ್ ಪಾಯಿಂಟಲ್ಲಿ ಇದ್ದೀವಿ ಇವಾಗ. ಸೊ ಹಿಂಗೆ ಒಂದು ಸ್ವಲ್ಪ ಮುಂದೆ ಹೋದ್ರೆ ನಾವು ರೀಚ್ ಆಗ್ತೀವಿ ಲೇಕ್ ವ್ಯೂಗೆ. ಲುಂಬಿನಿ ಕಂಪೇರ್ ಮಾಡಿದ್ರೆ ಈ ಸಿಟಿಲಿ ಅಕೊಮಡೇಷನ್ ಕಾಸ್ಟ್ ಇರ್ಬೋದು, ಫುಡ್ ಇರ್ಬೋದು ಸ್ವಲ್ಪ ಕಾಸ್ಟ್ಲಿನೇ. ಈವನ್ ನಿಮಗೆ ಲುಂಬಿನಿನಲ್ಲಿ 200 ನೇಪಾಲಿಲಿ ನಿಮಗೆ ವೆಜ್ ಥಾಲಿ ಸಿಕ್ಕಿದ್ರೆ ಇಲ್ಲಿ 260-270 ಆ ಪ್ರೈಸಲ್ಲಿ ನಿಮಗೆ ಫುಡ್ ರೇಟ್ ಇರುತ್ತೆ ವೆಜ್ ಥಾಲಿ. ಮೋಸ್ಟ್ ಆಫ್ ಆಲ್ ನೀವೇನು ಲುಂಬಿನಿ ಕಂಪೇರ್ ಮಾಡಿದ್ರೆ ಈ ಸಿಟಿಲಿ ಏನೇ ಫುಡ್ ತೊಗೊಂಡ್ರು 50-60 ನೇಪಾಲಿಯನ್ ರುಪೀಸ್ ಜಾಸ್ತಿನೇ ಇರುತ್ತೆ. ಇಲ್ಲೇ ಈ ಏರಿಯಾದಲ್ಲೆಲ್ಲ ರೂಮ್ ಎಲ್ಲ ತುಂಬ ಕಾಸ್ಟ್ಲಿ. ಬೇಕಾದ್ರೆ ನೀವು ಹಾಸ್ಟೆಲಲ್ಲಿ ನೀವು ಉಳ್ಕೊಬೋದು. ಹಾಸ್ಟೆಲಲ್ಲಿ ನಿಮಗೆ ಅರೌಂಡ್ 300 ನೇಪಾಲಿಯನ್ ರುಪೀಸಿಂದನೂ ನಿಮಗೆ ರೂಮ್ಗಳು ಸಿಗ್ತವೆ, ಚೀಪ್ ಆ್ಯಂಡ್ ಬೆಸ್ಟು. ಲುಂಬಿನಿಯಿಂದ ನೀವು ಪೋಖ್ರಾ ಬರೋದಾದರೆ ನಿಮಗೆ ಬಸ್ಗಳು ಲುಂಬಿನಿಯಿಂದನೇ ಸಿಗ್ತವೆ. ಮಾರ್ನಿಂಗ್ 6:30 ಮತ್ತು 7:00 ಎರಡು ಬಸ್ ಇದ್ದಾವೆ, ಅದು ಬಿಟ್ಟರೆ ನಿಮ್ಗೆ ಬಸ್ ಇಲ್ಲ ಲುಂಬಿನಿಯಿಂದ. ನೀವು ಲುಂಬಿನಿಯಿಂದ ಈ ಸಿಟಿ ರೀಚ್ ಆಗಲಿಕ್ಕೆ ನಿಮಗೆ ಬಸ್ಸಲ್ಲಾಗುತ್ತೆ. ಅಲ್ಲಿ ಕೌಂಟ್ರ್ ಹತ್ರ ಹೋದರೆ ನಿಮಗೆ 1000 rupees ಕೇಳ್ತಾರೆ. ಕೌಂಟ್ರ್ ಹತ್ರ ಹೋಗ್ಬೇಡಿ, ಸೀದಾ ಬಸ್ ಹತ್ರನೇ ಹೋಗಿ ಹತ್ಕೊಳ್ಳಿ. ನಿಮಗೆ ಡೈರೆಕ್ಟು ಯೂಶ್ವಲಿ ಅಷ್ಟೊಂಥರ ಕ್ರೌಡ್ ಇರೋಲ್ಲ, ರಶ್ ಇರೋಲ್ಲ. ಬಸ್ಸು 800 ನೇಪಾಲಿ ರುಪೀಸ್ಗೆಲ್ಲ ನಿಮ್ಗೆ ತಂದುಬಿಡ್ತಾರೆ, ಮತ್ತು ಉಳಿದ 200 ಅಲ್ಲೇ ಸೆಂಟ್ರಲಿ ಮಧ್ಯಾಹ್ನ ಊಟಕ್ಕೆ ಹಾಕ್ತಾರೆ. ಮಾರ್ನಿಂಗ್ 6:30 ಬಿಟ್ಟರೆ ಅರೌಂಡ್ 10:30-12 ನಿಮಗೆ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ ಅವರು ಮಧ್ಯಾಹ್ನ. ಸೊ ಆ ಮಧ್ಯಾಹ್ನ ನೀವು ಅದೇ ಸೇವಿಂಗ್ಸ್ ಆಗುತ್ತಲ್ಲ 1000 ಆ 200 ಕೊಟ್ಟು ಒಂದು ವೆಜ್ ಥಾಲಿ ತಿನ್ಬೋದು ನೀವು. ಮೋಸ್ಟ್ ಆಫ್ ಆಲ್ ಜನ ಇಲ್ಲಿ ಒಳ್ಳೆಯವ್ರು ಇದ್ದಾರೆ, ಅಥವಾ 80% ಜನ ಒಳ್ಳೆಯವ್ರು ಇದ್ದಾರೆ. ಅಷ್ಟು ಕಟ್ಮಂಡುಗೆ ಹೋಲಿಸ್ಕೊಂಡ್ರೆ ಈ ಪೋಖ್ರಾದಲ್ಲಿ ಸ್ವಲ್ಪ ಮೋಸ ಮಾಡೋದು ಕಡಿಮೆನೇ ಜನ. ಬಟ್ ಆದ್ರೂ ಬಂದರೆ ಹುಷಾರಾಗಿರಿ, ನೀವು ಬಸ್ ಇಳಿದ ತಕ್ಷಣ ಕಂಡಕ್ಟ್ರು ಹೇಳ್ತಾರೆ ನಿಮಗೆ ಬನ್ನಿ ಹೋಟ್ಲಲ್ಲಿ ತೋರಿಸ್ತೀವಿ ಅಂತ. ನೀವು ಅವ್ರು ಹೇಳಿದ್ರು ಅಂತ ಹೊರಟೋಗ್ಬೇಡಿ, ಯಾಕಂದರೆ ಅವ್ರ ಕಮಿಷನ್ಗೆ ಅಂತ ಬೇರೆ ಬೇರೆ ಹೋಟ್ಲು ತೋರಿಸ್ತಾರೆ. ಯೂಶ್ವಲಿ ಕಾಸ್ಟ್ ಜಾಸ್ತಿ ಇರುತ್ತೆ, ಸೊ ಅವ್ರ ಕಮಿಷನ್ ಇನ್ಕ್ಲೂಡ್ ಆಗಿರುತ್ತೆ ರೆಂಟಲ್ಲಿ. ನೀವು ಕೆಳಗಡೆ ಇಳಿದ ತಕ್ಷಣ ಟೈಮ್ ತೊಗೊಳ್ಳಿ, ಆಚೆಗಡೆ ಅಲ್ಲೇ ಸುತ್ತಮುತ್ತ ಹೋಟ್ಲು ಇದ್ದಾವೆ, ಪ್ರೈಸ್ ಕೇಳಿ. ಯೂಶ್ವಲಿ ನೀವೇನಾದರೂ ಹಾಸ್ಟೆಲಲ್ಲಿ ಇರ್ತೀರ ಅಂದರೆ ನಿಮಗೆ 300 ನಿಮಗೆ ರೂಮ್ಗಳು ಸಿಗ್ತವೆ. ಇಲ್ಲ ನೀವು ಬೇರೆ ಯಾವುದಾದ್ರು ಒಳ್ಳೆ ರೂಮ್ಸ್ ನೋಡ್ತೀವಿ ಅಂದರೆ ಒಂದು 600 ನೇಪಾಲಿ ರುಪೀಸ್, 700 ನೇಪಾಲಿ ರುಪೀಸಿಂದನು ರೂಮ್ ಸಿಗ್ತವೆ. ಫೈನಲಿ ನಾವು ರೀಚ್ ಆಗಿದ್ದೀವಿ ಲೇಕ್ ವ್ಯೂ ಅನ್ನೋ ಜಾಗಕ್ಕೆ. ಇದು ನೋಡ್ಬೋದು, ಇದು ಗೌರಿಘಾಟ್ ಪಾರ್ಕ್ ಅಂತ ಹಾಕಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ವ್ಯೂ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಫೈನಲಿ ಮೇಯ್ನ್ ಅಟ್ರಾಕ್ಷನ್ ಜಾಗಕ್ಕೆ ನಾವು ಅಲ್ಲೇ ಬಂದಿದ್ದೀವಿ. ಈ ನಾವು ಏನು ಪೋಖ್ರಾಗೆ ಬಂದರೆ ಥಿಂಗ್ಸ್ ಟು ಡೂ ಮಸ್ಟ್ ವಿಸಿಟ್ ಪ್ಲೇಸಲ್ಲಿ ಯೂಶ್ವಲಿ 1 ಪ್ಲೇಸಲ್ಲಿ ಇದೆ ಇದು. ವಾವ್, ಏನು ವ್ಯೂಗರು ಸಕಲಾಗಿ. ವಾಟ್ ಎ ಬ್ಯೂಟಿ. ಸೊ ಇದು ಪೋಖ್ರಾ, ಇದು ಪೋಖ್ರಾದ ಬ್ಯೂಟಿ ನೋಡ್ಬೋದು ನೀವು, ಎಷ್ಟು ಸಗದ ಕಾಣ್ತಿದೆ ಜಾಗ ಅಂತ. ಇದು ಬರೋದು ಬಂದಿದ್ದೀನಿ ಕರೆಕ್ಟ್ ಟೈಮಲ್ಲೇ ಬಂದಿದ್ದೀನಿ, ರೈನ್ ಆಗ್ತಿದೆ ಮಾರ್ನಿಂಗ್ ಬೆಳಗ್ಗೆಯಿಂದ ನೋಡ್ಬೋದು. ಇಲ್ಲಿಂದ ಹತ್ಕೊಂಡ್ಬೇಕಾದ್ರೆ ನೀವು ಅಲ್ಲಿವರೆಗೂ ಹೋಗ್ಬೋದು.
ಹೋಗೋಣ ನೋಡೋಣ ಹೆಂಗಿರುತ್ತೆ ಅಲ್ಲಿಂದ ವ್ಯೂ ಅಂತ. ವಾವ್ ಸೊ ಹಿಂಗೆ ಬೇಕಾದ್ರೆ ನೀವು ಹತ್ಕೊಂಡು ಮುಂದಕ್ಕೆ ಹೋಗ್ಬೋದು, ಅಲ್ಲಿ ಜಾರುತ್ತೆ ಕಾಲು ಮಳೆ ಹುಯ್ದಿರೋದ್ರಿಂದ. ಸಾಕಾದಾಗ ಕಾಣ್ತಿದೆ ವ್ಯೂ. ಫೈನಲಿ ಒಂದು ರೇಂಜಿಗೆ ಬಾಲ್ಕನಿ ಸೀಟಿಗೆ ಬಂದಿದ್ದೀವಿ ಅಂತ ಹೇಳ್ಬೋದು. ಈ ಮರ ಇರೋದ್ರಿಂದ ವ್ಯೂ ಬೇರೆ ಲೆವೆಲಲ್ಲೇ ಕಾಣಿಸ್ತಿದೆ. ಈ ಬೋಟ್ ಏನು ನಿಂತಿದ್ದಾವೆ ಇಲ್ಲಿಂದ ಬೇಕಾದ್ರೆ ನೀವು ರೈಡಿಗೆ ಹೋಗ್ಬೋದು. ಸಾಕಲ್ಲ ಇದೆ ಗುರು. ಮಾರ್ನಿಂಗ್ ವ್ಯೂ ಈ ಥರ ಇದೆ. ನಾನು ಉಳ್ಕೊಂಡಿರೋ ಜಾಗದಿಂದ ಆ್ಯಕ್ಚುಲಿ ನಮ್ಮ ರೂಮಿಂದ ಹಿಂದೆಗಡೆ ಬಂದ್ರೆ ನಮಗೆ ಈ ಲೇಕ್ ವ್ಯೂ ಕಾಣಿಸ್ತಿತ್ತು, ಬಟ್ ಏನಂದರೆ ಅಲ್ಲಿ ಬೋಟಿಂಗ್ ಇಲ್ಲ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ನೋಡ್ಬೋದು ಇದು ವ್ಯೂ ಯಾವ ಥರ ಇದೆ ಅಂತ. ವಾವ್, ಇನ್ನೊಂದು ಚೂರು ಮುಂಚೆ ಬಂದಿದ್ದರೆ ಇನ್ನೂ ವ್ಯೂ ಸಕ್ಕದಾಗಿರ್ತಿತ್ತು. ಇನ್ನು ಮಳೆ ಬರ್ತಿರೋದ್ರಿಂದ ಯಾರೋ ಅಷ್ಟು ಜಾಸ್ತಿ ಜನ ಬಂದಿಲ್ಲ. ವಾವ್ ನೋಡ್ಬೋದು ಇಲ್ಲಿ ಗ್ರಾಫಿಟಿ ಎಲ್ಲ ಮಾಡಿದ್ದಾರೆ, ಎಷ್ಟು ಸಕ್ಕದ ಕಾಣ್ತಿದೆ ಅಂತ. ಅಲ್ಲಿ ಅಲ್ಲೇ ಒಂದು ಬೋಟ್ ಹೋಗ್ತಿದೆ ರೈಡಿಗೆ, ರೈಡಿಗೆ ಕರ್ಕೊಂಡು ಹೋಗ್ತಿದೆ. ಇಲ್ಲಿ ಇನ್ನೂ ಕೆಲವು ಬೋಟ್ಗಳು ನಿಂತಿದ್ದಾರೆ. ಇಲ್ಲಿನ ನಜಾರ ಈ ಥರ ಇದೆ. ನಾವು ಪೋಖ್ರಾಗೆ ಬಂದ್ರೆ ಮಾರ್ನಿಂಗ್ ಕ್ಲೈಮೇಟು ನಮಗೆ ಸಪೋರ್ಟ್ ಮಾಡ್ತಿದೆ. ಇವತ್ತಿನ ಕ್ಲೈಮೇಟು ನಮಗೆ ಸಪೋರ್ಟಿವ್ ಆಗಿದೆ, ನೋಡ್ಬೋದು ಎಷ್ಟು ಸಗರ ಕಾಣ್ತಿದೆ. ಸೊ ನಿಮ್ಮ ಹತ್ರ ಏನಾದರೂ ಒಂದು ಸ್ವಲ್ಪ ಜಾಸ್ತಿ ದುಡ್ಡಿದ್ರೆ ಬೇಕಾದ್ರೆ ನೀವು ಇಲ್ಲಿ ರೂಮ್ ಮಾಡ್ಕೊಳ್ಳಿ. ಇಲ್ಲಿ ಈ ರೂಮ್ ಎದುರುಗಡೆನೇ ಕಾಣಿಸುತ್ತೆ ನಮಗೆ ಈ ವ್ಯೂ, ಚೆನ್ನಾಗಿದೆ ಅಲ್ಲ. ಮೋಸ್ಟ್ ಆಫ್ ಆಲ್ ನಾವು ಲುಂಬಿನಿ ಬಿಟ್ಟಿದ ತಕ್ಷಣ 40 ಕಿಲೋಮೀಟ್ರ್ ನಾವು ಮುಂದೆ ಬಂದರೆ ನಮಗೆ ಸಿಗೋದೆಲ್ಲ ಘಾಟ್ ಸೆಕ್ಷನ್. ನೇಪಾಲಲ್ಲಿ ಪ್ಲೇನ್ ಏರಿಯಾಸು ತುಂಬ ಕಡಿಮೆ, ಮೋಸ್ಟ್ ಆಫ್ ಆಲ್ ಎಲ್ಲ ನಮ್ಗೆ ಸಿಗೋದು ಘಾಟ್ ಸೆಕ್ಷನ್. ಹತ್ತಿರ 10 ಅವರ್ ತೊಗೊಂಡಾನೆ. ಯೂಶ್ವಲಿ ಟ್ರಾಫಿಕ್ ಕಡಿಮೆ ಇದ್ದರೆ ಬೇಗನೆ ಬರ್ಬೋದು, ಇಲ್ಲ ನಾರ್ಮಲ್ ಆವ್ರೇಜ್ ಟ್ರಾಫಿಕ್ ಇದ್ದರೆ ಹತ್ತಿರ 10 ಅವರ್ ಬೇಕಾಗುತ್ತೆ ನಾವು ಲುಂಬಿನಿಯಿಂದ ಪೋಖ್ರಾ ಬರಲಿಕ್ಕೆ. ಆ 10 ಅವರ್ ಜರ್ನಿ ಮಾಡಿದ್ರೆ ಆ ಜರ್ನಿಲಿ ನಿಮಗೆ ಆಚೆಗಡೆ ವಿಂಡೋ ಸೈಡಿಂದ ವ್ಯೂ ಸಕ್ಕದಾಗಿರುತ್ತೆ. ಸೊ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು ಮಾತ್ರ. ಆ 10 ಅವರ್ ನೀವು ಟ್ರಾವೆಲ್ ಮಾಡ್ಕೊಂಬಂದು ಇಲ್ಲಿ ಇಳಿದ್ರೆ ನಿಮಗೆ ವ್ಯೂ ಈ ಥರ ಕಾಣ್ತದೆ. ನಾವು ಫೈನಲಿ ಹೋಗ್ತಾ ಇದ್ದೀವಿ ಪೋಖ್ರಾದ ಗಲ್ಲಿ ಗಲ್ಲಿಗಳಲ್ಲಿ. ನಾವು ನೋಡ್ಬೋದು ರೋಡ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಈ ಸಿಟಿನ, ಅಲ್ಲಂದ್ರಲ್ಲೇ ಉಗಿಯಲ್ಲ. ಯೂಶ್ವಲಿ ಇಲ್ಲಿ ನೇಪಾಲಲ್ಲಿ ಯೂಶ್ವಲಿ ಗುಡ್ಕಾ ತಂಬಾಕು ಯೂಸ್ ಮಾಡಲ್ಲ, ಮತ್ತು ಸಡಕ್ ಪರ್ ಯಾರು ಸುಸ್ಸು ಮಾಡಲ್ಲ. ಸೊ ಅದರಿಂದ ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಸಿಟಿ. ನಾವಿವಾಗ ಬೈಕ್ ರೈಡ್ ಮಾಡ್ತಾ ಇದ್ದೀವಿ. ಇಲ್ಲೇ ನಾವು ಅಲ್ಲಿ ಅವಾಗಲೇ ಲೇಕ್ ಹತ್ರ ಹೋಗಿದ್ವಲ್ಲ, ಆ ಲೇಕ್ ಹತ್ರ ತೊಗೊಂಡಿದ್ದ ಬೈಕ್ ಇದು ಫಾರ್ 1 ಡೇ. ಸೊ ಇವಾಗ ನಾವು ಓಡ್ತಾ ಇದ್ದೀವಿ ಗುಪ್ತೇಶ್ವರ್, ಗುಪ್ತೇಶ್ವರ್ ಕೆವಿಗೆ ಹೋಗ್ತಾ ಇದ್ವಿ ನಾವು ಇಲ್ಲಿಂದ. ಬನ್ನಿ ತೋರಿಸ್ತೀನಿ ರೈಡ್ ಹೇಗಿರುತ್ತೆ ಅಂತ. पूछ लेते हैं अभी यहाँ पर, पूछ लेते हैं पेट्रोल पंप कहाँ है. पेट्रोल पंप कहाँ है? इधर नहीं है, जाना है गुप्त सर.
मिलेगा कितना दूर यहाँ से? दो तीन है, चलो। ओके थैंक यू, गुड मॉर्निंग। टिकट? हाँ, टिकट तो बुक हो गया। फ्लाइट में नहीं, ट्रेन में। गोरखपुर से? गोरखपुर नहीं, रक्सौल से। रक्सौल से या? कल सुबह, कल रात 9 बजे को टिकट है। आज निकल जाऊंगा रात 6 से 7 बजे तक। नहीं नहीं गया गया यहाँ से टूरिस्ट बस पार्क से, यहाँ से टैक्सी होकर जा गया था। एक साथ जाएंगे ना? बोले नहीं, आप चार आदमी जा सकते हैं। हाँ, चार आदमी हुआ से 2 आदमी लेके ले लूंगा। हाँ। यहाँ पर घूम के बोटिंग पॉइंट में आ जाते हैं, वहाँ पर रुक लेते हैं, 2 आदमी तो मिलेगा ही मिलेगा। हम 2 और 2 710 रुपया लगेगा वो। हाँ। ठीक है, अब ये था यार, गुड। नहीं तो है, लेकिन नजदीक है। आपका कांटेक्ट नंबर जो इंडिया का है ना, दे दीजिए मुझे। आपको भी मेरा कांटेक्ट नंबर इंडिया का दे दूंगा। ठीक है, जब जब टाइम होगा ना तो श्रीलंका निकल जाएंगे। हाँ, चेन्नई से ज्यादा दूर नहीं तो। हाँ, चेन्नई से ज्यादा दूर नहीं। बस पूछ लेते पूछ लेते पूछ लेते पूछ लेते भाई, गुप्तेश्वर मंदिर का कैसे देना पड़ेगा? गुप्तेश्वर मंदिर जाने के लिए मालूम नहीं है तो बस ओ सर कवर कर लीजिए भाई साहब। गुप्तेश्वर मंदिर ये बास वाला हम पूछ लेते हैं। हेलो सर, एक्सक्यूज मी, गुप्तेश्वर जाना है? किधर से जाना है? गुप्तेश्वर या मेरे पास स्कूटर है, रास्ता बताइए। इधर से जाना है? इधर से या सीधा जाना पड़ेगा? जाके सीधा गए ना, सुकमा गए, सुकमा फिर तोलो बिरोटा जाने बाटो गए टाडा। ओके थैंक यू ब्रो, समझ लिया। पेट्रोल पंप कहाँ पर है पूछो। ओ चलो इधर से देखते तो मिलेगा। इधर पेट्रोल पंप तो रास्ते के साइड में बहुत मिलता है, देर तो कहीं नहीं दिखता है। तो किधर है ट्रैफिक से पूछने से वो ठीक ठाक है ना आगे। ये गुप्तेश्वर है, ये डेविस फॉल्स है, ये देखो ये देखो ये देखो डेविस फॉल्स है। तो पार्किंग है ना,
कोई बात नहीं, हम तो आ गए पास में। इवाग बंदी देवी पाल हत्र, इवाग टाइम आगे टी ब्रेक तक टाइम। ನಾವಿವಾಗ ಹೋಗ್ತಾ ಇದ್ದೀವಿ ದೇವಿಸ್ ಫಾಲ್ಸ್ಗೆ, ಬನ್ನಿ ಹೋಗೋಣ ದೇವಿಸ್ ಫಾಲ್ಸ್ ಹೇಗಿದೆ ಅಂತ ನೋಡೋಣ। ಸೊ ನಾ ಹಾ ದೇವಿಸ್ ಇದು ನೋಡ್ಬೋದು, ಇದು ದೇವಿಸ್ ಫಾಲ್ಸ್ ಎಂಟ್ರೆನ್ಸ್, ಇದು ಪೋಖ್ರಾದಲ್ಲಿರೋದು। ಪೋಖ್ರಾಯಿಂದ ಅರೌಂಡ್ 5 ಕಿಲೋಮೀಟರ್ ಆಗ್ಬೋದು, ವಿತ್ ಇನ್ 5 ಕಿಲೋಮೀಟರ್ ನಾವು ಎಂಟ್ರಿ ಆಗಿದ್ದೀವಿ ದೇವಿಸ್ ಫಾಲ್ಸ್ಗೆ। ವೆಲ್ಕಮ್ ಟು ದೇವಿಸ್ ಫಾಲ್ಸ್ ಅಂತ ಹಾಕಿದ್ದಾರೆ, ನಾವು ನೋಡ್ಬೋದು ಬೋರ್ಡು। ಪಟಾಲೆ ಚಾಂಗು, ಪಟಾಲೆ ಚಾಂಗು ಚೋರೆ ಪಟ್ನಾ ಅಂತ ಹಾಕಿದ್ದಾರೆ ಪೋಖ್ರಾ।